ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ರೈತ ಮಿತ್ರರೇ ಮತ್ತು ಸ್ನೇಹಿತರೇ, ಇವತ್ತು ನಾನು ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಬೆಳೆಗೆ ಬರೋಂಥ ಕೀಟ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ, ಮತ್ತು ಅವುಗಳ ನಿಯಂತ್ರಣ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ರೈತರೇ, ಈರುಳ್ಳಿ ನಿಮಗೆ ಗೊತ್ತಿದೆ, ಈರುಳ್ಳಿ ಒಂದು ಮುಖ್ಯ ತರಕಾರಿ ಬೆಳೆ. ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ, ಇತ್ತೀಚೆಗೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಎಲ್ಲಿ ಕಪ್ಪು ಮಣ್ಣು ಇದೆ ಆ ಕಡೆ ಈ ಒಂದು ಬೆಳೆನ ಬೆಳೀತಾ ಇದ್ದಾರೆ. ಈರುಳ್ಳಿ ಇಲ್ಲದೆ ಯಾವುದೇ ತಿಂಡಿ ಅಥವಾ ಸಾಂಬಾರು ಮಾಡೋಕ್ಕಂತೂ ಆಗೋದೇ ಇಲ್ಲ, ನಿಮಗೆ ಗೊತ್ತೇ ಇದೆ. ಬಹಳಷ್ಟು ಜನರಿಗೆ ಹಸಿ ಈರುಳ್ಳಿ ಇಲ್ಲದಿದ್ದರೆ ಕೂಡ ಊಟ ಮಾಡೋಕ್ಕಾಗೋದಿಲ್ಲ. ಈರುಳ್ಳಿಗೆ ರೇಟ್ ಎಷ್ಟೇ ಜಾಸ್ತಿ ಆದರೂ ಸಹ ಎಲ್ರಿಗೂ ಈರುಳ್ಳಿ ಬೇಕೇ ಬೇಕು. ಓಕೆ ರೈತರೆ, ಈ ಒಂದು ಈರುಳ್ಳಿಗೆ ಬಾಧಿಸುವಂಥ ಮುಖ್ಯ ಕೀಟಗಳೆಂದರೆ ಒಂದನೇದಾಗಿ ಥ್ರಿಪ್ಸು, ಮತ್ತು ಎರಡನೇದಾಗಿ ಆನಿಯನ್ ಮೆಗ್ಗಾಡ್ಸ್ ಅಂತ ಹೇಳ್ಬಿಟ್ಟು. ಈ ಎರಡನೇದೇನು ಆನಿಯನ್ ಮೆಗ್ಗಾಡ್ಸ್ ಏನಿದೆ, ಇದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹುಳುಗಳ ಬಾಧೆ ತುಂಬಾ ವಿರಳ, ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಕರ್ನಾಟಕದಲ್ಲಿ ಬಾಧಿಸ ಅಂತ ಕೀಟ ಯಾವುದಪ್ಪ ಅಂದರೆ ಥ್ರಿಪ್ಸು. ಈ ಥ್ರಿಪ್ಸನ್ನು ನಾವು ಥ್ರಿಪ್ಸ್ ಟಬ್ಯಾಸಿ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಕರಿತೀವಿ. ಈ ಒಂದು ಹುಳ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಮತ್ತು ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲೂ ಇದೆ. ಇದು ಈರುಳ್ಳಿ ಅಲ್ಲದೆ ಹತ್ತಿ, ಕ್ಯಾಬೇಜು, ಪೊಟ್ಯಾಟೊ, ಟೊಮ್ಯಾಟೊ, ಚಿಲಿ, ಗ್ರೇಪ್ಸು ಎಲ್ಲ ಬೆಳೆಗಳಿಗೂ ಹಾನಿ ಉಂಟು ಮಾಡ್ತಾ ಇದೆ, ತುಂಬಾ ಡ್ಯಾಮೇಜ್ ಮಾಡೋಂಥ ಕೀಟ ಇದು. ಈ ಈರುಳ್ಳಿಲಿ ಇದರ ಒಂದು ಈ ಥ್ರಿಪ್ಸ್ನ ಡ್ಯಾಮೇಜ್ ಹೇಗಿರುತ್ತಪ್ಪ ಅಥವಾ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತಂದರೆ, ಈ ಅಡಲ್ಟ್ಸ್ ಅಥವಾ ವಯಸ್ಕ ಮತ್ತು ನಿಮ್ಸ್ ಅಂತ ಏನು ಕರಿತೀವಿ ಅಂದರೆ, ಚಿಕ್ಕ ಹುಳ ಏನಿರುತ್ತೆ, ಈ ಎಲೆಗಳ ಕಾಂಡವನ್ನು ಸೀಳ್ಕೊಂಡು ಅಂದರೆ ಎಲೆಗಳನ್ನು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಎಲೆಯ ರಸವನ್ನು ಹೀರ್ತವೆ ರೈತರೆ. ಈ ಥ್ರಿಪ್ಸ್ ಅಟ್ಯಾಕ್ ಆದಂಥ ಈರುಳ್ಳಿ ಎಲೆ ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ, ಈ ಒಂದು ಸಿಲ್ವರ್ ವೈಟ್ ಕಲರ್ನಿಂದ ಕಾಣಿಸುತ್ತೆ, ಮತ್ತು ಈ ಒಂದು ಎಲೆಗಳು ಕರ್ಲಿಂಗ್ ಆಗ್ತವೆ, ರಿಂಕಲ್ಸ್ ಆಗ್ತವೆ. ಓಕೆ, ಮತ್ತು ಕ್ರಮೇಣ ಈ ಒಂದು ಏನು ಈರುಳ್ಳಿ ಎಲೆ ಏನಿದೆ ಅಥವಾ ತೊಪ್ಪಲೇನಿದೆ ಅದು ತುದಿ ಕಡೆಯಿಂದ ಸೊ ಒಣಗ್ತಾ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಈರುಳ್ಳಿ ಈ ಥರ ಒಂದು ಈ ಒಂದು ಹುಳ ಅಫೆಕ್ಟ್ ಮಾಡಿದಂಥ ಈರುಳ್ಳಿಗಳಲ್ಲಿ ಗೆಡ್ಡೆ ಆಗೋದಿಲ್ಲ. ಮತ್ತು ಈ ಕೆಲವರು ಈರುಳ್ಳಿನ ಬೀಜಕ್ಕೋಸ್ಕರ ಬೆಳೀತಾ ಇರ್ತಾರೆ, ಅಂಥವ್ರಿಗೆ ಇವನಲ್ಲಿ ಬೀಜ ಕೂಡ ಆಗೋದಿಲ್ಲ ರೈತರೆ. ಇದು ಮುಖ್ಯವಾದ ಸಿಂಪ್ಟಮು. ಈ ಥರ ನಾನು ಏನು ಮೇಲೆ ಹೇಳಿದೆ ಈಗ ಹೇಳಿದಂಥ ಸಿಂಪ್ಟಮ್ಸ್ ಏನಾದರೂ ನಿಮಗೆ ಕಂಡು ಬಂತು ಅಂದರೆ, ಖಂಡಿತವಾಗಲೂ ಅದು ಥ್ರಿಪ್ಸ್ ಹುಳಿನ ಬಾಧೆ ಆಗಿದೆ ಅಂತಲೇ ರೈತರೆ. ಅದು ಮತ್ತು ಈ ಹುಳ ಹೇಗಿರುತ್ತೆ ಹಾಗಾದರೆ? ಓಕೆ, ಸೊ ಸುಮಾರು ಜನ ಕೇಳ್ಬೋದು ಈ ಹುಳ ನಾವು ನೋಡೇ ಇಲ್ವಲ್ಲ, ಇದು ಇಲ್ಲ ಯಾವುದೋ ರೋಗ ಇರ್ಬೋದು ಅಂತ ನೀವು ಅಂದ್ಕೋಬೋದು. ಖಂಡಿತವಾಗ್ಲೂ ಇದು ಹುಳ ಈ ಅಡಲ್ಟ್ಸ್ ಅದು ವಯಸ್ಕ ಹುಳ. ಸೊ ಹೇಗಿರುತ್ತೆ ಅಂದರೆ, ಅಡಲ್ಟ್ಸ್ ಆರ್ ಸ್ಲೆಂಡರ್ ಯೆಲ್ಲೋಯಿಶ್ ಬ್ರೌನ್ ಕಲರಲ್ಲಿರುತ್ತೆ, ಮತ್ತು ಸುಮಾರು ಜಸ್ಟ್ 1 mm ಉದ್ದ ಮಾತ್ರ ಇರುತ್ತೆ ರೈತರೆ. ಅಂದರೆ ಕೆಲವರಿಗೆ ಬರೀ ಕಣ್ಣಲ್ಲಿ ಕಾಣಿಸುತ್ತೆ ಇದು. ಓಕೆ, ಮತ್ತು ಇದಕ್ಕೆ ಗಂಡು ಹುಳುಗಳಿಗೆ ರೆಕ್ಕೆ ಇರಲ್ಲ, ಹೆಣ್ಣು ಹುಳುಗಳಿಗೆ ಮಾತ್ರ ರೆಕ್ಕೆ ಇರುತ್ತೆ. ಈ ರೆಕ್ಕೆ ಸಣ್ಣಗೆ ಉದ್ದಕ್ಕೆ ಇರುತ್ತೆ, ಮತ್ತು ನಮಗೆ ಬರೀ ಕಣ್ಣಲ್ಲಿ ಅಷ್ಟಾಗಿ ಕಾಣಿಸೋದಿಲ್ಲ. ಓಕೆ, ಇದು ಥ್ರಿಪ್ಸ್ ವರ್ಷ ಪೂರ್ತಿ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಈ ಹೆಣ್ಣು ಹುಳ 2-4 ವಾರ ಮಾತ್ರ ಅದರ ಜೀವನ ಜೀವಿಸುತ್ತೆ. ಮತ್ತು ಈ ಜೀವನ ಒಂದು ಏನು ತನ್ನ ಲೈಫ್ ಸೈಕಲ್ ಏನಿದೆ 2-4 ವಾರ, ಈ ಒಂದು ಟೈಮ್ನಲ್ಲಿ ಅದು 50-60 ಮೊಟ್ಟೆ ಇಡುತ್ತೆ. ಈ ಮೊಟ್ಟೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಒಂದು ಕಿಡ್ನಿ ಶೇಪಲ್ಲಿ ಇರ್ತವೆ. ಮತ್ತು ಈ ಮೊಟ್ಟೆಗಳನ್ನು ಎಲ್ಲಿ ಇಡ್ತವೆ ಅಂತಂದರೆ, ಎಲೆಗಳನ್ನು ಸೀಳ್ಬಿಟ್ಟು ಆ ಸೀಳಿರೋಂಥ ಜಾಗದಲ್ಲಿ ಒಂದೊಂದೇ ಮೊಟ್ಟೆ ಇಡ್ತವೆ. ಮತ್ತು ಈ ಮೊಟ್ಟೆಗಳು 4-9 ದಿವಸದಲ್ಲಿ ಹೊಡ್ಕೊಂಡು ಹುಳ ಆಗಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದಮೇಲೆ ಅದು ತನ್ನ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ಏನಾದರೂ ಕೆಲಸ ತಿನ್ನೋದು ಬರೀ ತಿನ್ನೋ ಕೆಲಸ, ಅದು ತನ್ನ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ಆ್ಯಸ್ ಯೂಶುವಲ್ ಇದು ಕೂಡ ಒಂದು 4 ಹಂತಗಳಲ್ಲಿ ತನ್ನ ಜೀವನವನ್ನು ಮುಗಿಸುತ್ತೆ. ಸೊ ಮೊದಲೇ ಇನ್ಸ್ಟಾರ್ ಅಥವಾ ಮೊದಲೇ ಹಂತದಿಂದ 4ನೇ ಹಂತದ ತನಕ ತಿಂತಾನೆ ಇರುತ್ತೆ. ಅದಾದಮೇಲೆ ಪ್ಯುಪೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗುತ್ತೆ, ರೆಸ್ಟಿಂಗಿಗೆ. ಅದು ಮಣ್ಣಲ್ಲಿ ಹೋಗುತ್ತೆ, ಮಣ್ಣಲ್ಲಿ ಒಂದು 2-3 ಸೆಂಟಿಮೀಟ್ರ್, 2-3 mm, 4 mm ಅಥವಾ 5 mm ಆ ಒಂದು ಆಳದಲ್ಲಿ ತನ್ನ ಪ್ಯುಪೇಷನ್ ರೆಸ್ಟಿಂಗಿಗೆ ಹೋಗುತ್ತೆ ರೈತರೇ ಇದು. ಓಕೆ, ಇಷ್ಟೆಲ್ಲ ಪ್ರಾಬ್ಲಮ್ ಕೂಡ ಅಂತ ಈ ಒಂದು ಥ್ರಿಪ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ಒಂದು ಸಮಗ್ರವಾಗಿ ಈ ಥ್ರಿಪ್ಸನ್ನು ನಾವು
ಕಂಟ್ರೋಲ್ ಮಾಡಿದರೆ ಮಾತ್ರ ಸೊ ಈ ಒಂದು ಹುಳನ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ತುಂಬಾ ಕಷ್ಟ. ಯಾವ್ಯಾವಪ್ಪ ಅಂದರೆ ಒಂದು ರೆಸಿಸ್ಟೆಂಟ್ ವೆರೈಟಿನ ಸೆಲೆಕ್ಟ್ ಮಾಡಿಕೊಂಡು ನಾವು ಬೆಳಿಬೇಕಾಗುತ್ತೆ. ಈ ಹುಳ ಬಂದರೂ ಕೂಡ ಒಂದು ಬಾಧೆನ ತಡ್ಕೊಂಡು ಬೆಳೆಯೋಂಥ ಸೊ ವೆರೈಟಿನ ನಾವು ಆಯ್ಕೆ ಮಾಡ್ಕೊಂಡು ಬೆಳಿಬೇಕಾಗುತ್ತೆ. ಮತ್ತು ಆದಷ್ಟು ನಾವು ನೀಮ್ ಕೇಕನ್ನು ಅಥವಾ ನೀಮ್ ಕೋಟೆಡ್ ಫರ್ಟಿಲೈಸರನ್ನು ಉಪಯೋಗಿಸ್ಬೇಕಾಗುತ್ತೆ. ಕೆಲವೊಂದು ಮಾರ್ಕೆಟ್ಗಳಲ್ಲಿ ನಿಮಗೆ ಈ ನೀಮ್ ಕೋಟೆಡ್ ಯೂರಿಯಾ ಇರ್ಬೋದು, ನೀಮ್ ಕೋಟೆಡ್ ನೀಮ್ ಬಳಸಿ ಮಾಡಿರೋಂಥ ಫರ್ಟಿಲೈಸರ್ನ ನೀವು ಉಪಯೋಗಿಸೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು. ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟು ರೈತರ ಇದು ಬ್ಲೂ ಕಲರ್ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಸ್ಟಿಕ್ಕಿ ಟ್ರ್ಯಾಪನ್ನು ಉಪಯೋಗಿಸಿದ್ರೆ ನಾವು ಒಂದು ಈ ಹುಳದ ಬಾಧೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಮಾನಿಟರ್ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಒಂದು ಹುಳ ನಮಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಆದರೂ ಮತ್ತೆ ಮತ್ತೆ ನಮ್ಮ ಈರುಳ್ಳಿ ಹೊಲ ಮತ್ತು ಈ ಒಂದು ಹುಳಿನ ಬಾಧೆಯಿಂದ ಜಾಸ್ತಿ ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ನಾವು ಕೆಮಿಕಲ್ಗೆ ಹೋಗಬೇಕಾಗುತ್ತೆ. ಈ ಕೆಮಿಕಲ್ಗಳು ತುಂಬಾ ಇದ್ದಾವೆ ಮಾರ್ಕೆಟಲ್ಲಿ, ನಿಮಗೆ ತುಂಬಾ ಕೆಮಿಕಲ್ಸ್ ಸಿಗುತ್ತೆ ರೈತರೆ. ಅದರಲ್ಲಿ ಒಂದೇದು ಸೊ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಹಳೆ ಕೆಮಿಕಲ್ಲು ಇದು, ಡೈಮಿಥೋಯೇಟ್ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ರೋಗಾರ್ ಅಂತ ಹೇಳ್ಬಿಟ್ಟು ನೀವು ಕರಿತಾ ಇರ್ತೀರಿ. ಈಗ ಟಾಫ್ಗಾರ್ ಅಂತ ಹೇಳ್ಬಿಟ್ಟು ಕೂಡ ಸಿಗುತ್ತೆ. 1.5 ml 1 L ನೀರಿಗೆ ಬಳಸಿಕೊಂಡು ನೀವು ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ರೈತರೆ, ಈ ಒಂದು ಥ್ರಿಪ್ಸ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಹುಳ ನೀವು ಯಾವುದೇ ಕೆಮಿಕಲ್ನ ಸ್ಪ್ರೇ ಮಾಡಿದರೆ ಅದು ಇಮ್ಮಿಡಿಯೇಟ್ ತನ್ನ ನೆಕ್ಸ್ಟ್ ಸ್ಪ್ರೇನು ಮತ್ತು ಅದನ್ನೇ ಮಾಡಿ ಆ ಒಂದು ಕೆಮಿಕಲ್ ರೆಸಿಸ್ಟೆನ್ಸನ್ನು ತಗೊಳುತ್ತೆ. ಹಂಗಾಗಿ ಯಾವ ಕೆಮಿಕಲ್ ಯೂಸ್ ಮಾಡ್ತೀರಿ ನೆಕ್ಸ್ಟ್ ಸ್ಪ್ರೇಗೆ ಆ ಕೆಮಿಕಲನ್ನು ದಯವಿಟ್ಟು ದಯಮಾಡಿ ಉಪಯೋಗಿಸ್ಬೇಡಿ. ಸೊ ಮತ್ತೆ ಕೆಮಿಕಲನ್ನು ಚೇಂಜ್ ಮಾಡಿ, ಇಲ್ಲಾಂತಾರೆ ಅದನ್ನು ಮುಂದೆ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ ಕಂಟ್ರೋಲ್ ಮಾಡಬೇಕಂತಂದರೆ. ಎರಡನೇದಾಗಿ ರೈತರೆ, ಇಮಿಡಾಕ್ಲೋಪಿಡ್ ಅಂತ ಒಂದು ಕೆಮಿಕಲ್ಸ್ ಟೆಕ್ನಿಕಲ್ ಇರೋಂಥ ಔಷಧಿಗಳು ಸಿಗುತ್ತೆ ರೈತರೆ. ಅದರಲ್ಲಿ 70% ಇರೋಂಥದ್ದು ಅಡ್ಮೈರ್ ಅಂತ ಹೇಳ್ಬಿಟ್ಟು ಬರುತ್ತೆ ನಿಮಗೆ ಮಾರ್ಕೆಟಲ್ಲಿ, ಬಾಯರ್ ಕಂಪ್ನಿದು. ಇದನ್ನು ಒಂದು ಕ್ಯಾನಿಗೆ 3-4 grams ಹಾಕ್ಕೊಂಡು ನಾವು ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಪ್ರೊಫೆನಾಫಾಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ, ಕ್ಯುರಾಕ್ರಾನ್ ಅಂತ ಹೇಳ್ಬಿಟ್ಟು ಸಿಗುತ್ತಾ ಇರುತ್ತೆ. ಇದನ್ನು ಕೂಡ ನಾವು 1 L ನೀರಿಗೆ 1.5-2 ml ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ, ಲ್ಯಾಮ್ಡಾ ಸಹಲತ್ರಿನ್ ಅಂತ ಹೇಳ್ಬಿಟ್ಟು ಸಿಗುತ್ತೆ 5%. ಮಾರ್ಕೆಟಲ್ಲಿ ನಿಮಗೆ ರೀವಾ ಟಾಟಾ ಕಂಪ್ನಿದು ಅಥವಾ ಸಿಂಜೆಂಟಾ ಕಂಪ್ನಿದು ಕರಾಟೆ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಇದನ್ನು ಅಷ್ಟೇ, ನಾವು 1 L ನೀರಿಗೆ 2 ml ಈ ಥರ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು ರೈತರೆ. ಸೊ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಯಾವುದಪ್ಪ ಅಂದರೆ, ಸ್ಪೈನಸೈಡ್ ಅಂತ ಹೇಳ್ಬಿಟ್ಟು ಸಿಗುತ್ತೆ 45% SC ಇರೋಂಥ ಔಷಧಿ. ಇದು ನಿಮಗೆ ಮಾರ್ಕೆಟಲ್ಲಿ ಟ್ರೇಸರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಇದನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ರೈತರೆ. ಈ ಎಲ್ಲ ಸೊ ಮತ್ತು ಏನು ನಾನು ಏನು ಹೇಳಿದೆ ಮ್ಯಾನೇಜ್ಮೆಂಟನ್ನು, ಮೊದಲೇದಾಗಿ ರೆಸಿಸ್ಟೆಂಟ್ ವೆರೈಟಿನ ಯೂಸ್ ಮಾಡುವಂಥದ್ದು, ಮತ್ತು ನೀಮ್ ಬೇಸ್ಡು ಗೊಬ್ಬರನ ಉಪಯೋಗಿಸುವಂಥದ್ದು, ಮತ್ತು ಈ ಬ್ಲೂ ಸ್ಟಿಕ್ಕಿ ಟ್ರ್ಯಾಪನ್ನು ಉಪಯೋಗಿಸುವಂಥದ್ದು, ಆಮೇಲೆ ನಾವು ಕೆಮಿಕಲ್ಗೆ ಹೋಗಬೇಕು. ಈ ಒಂದು ಸಮಗ್ರ ಪದ್ಧತಿ ಅನುಸರಿಸಿಕೊಂಡು ನೀವು ಈ ಒಂದು ಥ್ರಿಪ್ಸನ್ನು ಖಂಡಿತವಾಗ್ಲೂ ಮ್ಯಾನೇಜ್ ಮಾಡ್ಬೋದು. ಓಕೆ ರೈತರೆ, ಸೊ ನಿಮಗೆ ಚೆನ್ನಾಗಿ ಗೊತ್ತಾಗಿರ್ಬೋದು, ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೇನಾದರೂ ಡೌಟ್ಸು ಅಥವಾ ಮತ್ತೇನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕಾಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದಕ್ಕೆ ಪರಿಹಾರನ ತಿಳಿಸ್ತೀನಿ ಖಂಡಿತವಾಗಲೂ. ಸರಿ, ಓಕೆ ರೈತ ಬಂದವರೇ, ಸೊ ಇನ್ನೊಂದು ಬೆಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸೊ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.